ಹಲೋ ಹಲೋ ನಮಸ್ಕಾರ ಬೇಗ ಹಾ ಏನಿಲ್ಲ ನಮ್ಮ ಅಕ್ಕನ ಮಗಳು ಇದು ಬೆಲ್ಜಿಯಂ ನಲ್ಲಿ ಸೆಟ್ಲ್ ಆಗಿದ್ದಾಳೆ ಅವಳಿಗೆ ಮಗು ಆಗಿದೆ ಹೆಣ್ಮಗು ನೀವ್ ಹೇಳಿದ್ರಲ್ಲ ಅದಕ್ಕೆ ನೆನ್ಸ್ಕೊಂಡು ನಿಮ್ಗೆ ವಿಷಯವನ್ನು ತಿಳಿಸಿದ್ದೇನೆ ಥ್ಯಾಂಕ್ ಯು ಬಂಗಾರ ಆನೆ ಮರಿ ನೀನ್ ಆನೆ ಮರಿ ನೀನ್ ಮತ್ತೆ ಇನ್ನೇನ ಸಮಾಚಾರ ಏನೋ ಬ್ಯುಸಿ ಆಗಿದ್ದೀರಾ ಯಾವಾಗಾದ್ರೂ ಅಂದ್ರೆ ಇದೇ ಲೈಫ್ ಸಮಾಜ ಸೇವೆಗ ಮುಡಿಪಾಗಿ ಇಟ್ಬಿಟ್ಟಿದೀನಿ ಹೋರಾಟಕ್ಕೂ ಅದು ಇದು ಅಂತ ಅಷ್ಟೇ ವಿನಾ ಬೇರೆ ಏನ್ ಬಿಸಿ ಸರಿ 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 ನೆನ್ಸ್ಕೊಳ್ಳಿ ಯಾವಾಗಾದ್ರೂ ನಾವು ನೆನೆಸ್ಕೊಳ್ತಾ ಇರ್ತೀವಿ ಏನ ನಾವು ನೋಡ್ತಾ ಇರ್ತೀವಿ ನೀವ್ ಹೋರಾಟನ ಸಣ್ಣ ಪುಟ್ಟದಾಗ ಪುಟ್ಟದಾಗಾದ್ರು ವಿಜಯ್ ಭಾಸ್ಕರ್ ಕೂಡ ನಿಂತರ ಆನೆ ಪ್ರೀತಿ ಅವನಿಗೆ ಅವನು ಹೋಗಿ ಮೊನ್ನೆ ಆನೆ ಮಾತಾಡ್ಸ್ಕೊಂಡ್ ಬರ್ತಾನೆ ಅವನು ಅದ್ಯಾವ್ದೋ ಒಂದು ರಿಮಾ ರಿನಾಲ್ಡು ಅಂತ ಒಂದು ಆನೆ ಆನೆ ಇದೆ ಮಧುಮಲೆಯಲ್ಲಿ ಅದನ್ನ ಈ ಒಂದು ಅವರೆಲ್ಲ ಗಂಡ ಹೆಂಡತಿ

ಂತೆ ಗೋಪಾಲ ಸ್ವಾಮಿ ಎಲ್ಲ ಯಾಕೋ ಆನೆಗಳು ಜಾಸ್ತಿ ಬರ್ತಾ ಇಲ್ಲ ಅಲ್ಲಿಗೆ ಬರೀ ಒಂದೇ ಒಂದು ಬರುತ್ತೆ ಇವಾಗ ಯಾಕೋ ಏ ಇವ್ರೆಲ್ಲಾರು ತುಂಬಾ ತೊಂದರೆ ಕೊಡ್ತಾರೆ ತುಂಬಾ ಟ್ರಾಫಿಕ್ ಈ ಟಿವಿ ನೈನ್ ಅಲ್ಲಿ ಇಲ್ಲಿ ಟಿವಿಲ್ ಬಂದಿದ ತಕ್ಷಣ ಭಯಂಕರ ಜನ ಭಯಂಕರ ಅಂದ್ರೆ ಭಯಂಕರ ಸೊ ಹಾಗಾಗಿ ಪ್ರಾಣಿಗಳಿಗೆಲ್ಲ ಅರ್ಥ ಆಗುತ್ತೆ ಮತ್ತೆ ಎಂಜಾಯ್ ಮಾಡ್ದಷ್ಟ ಕಾಡು ತುಂಬಾ ಕಡಿಮೆ ಜನ ಅಲ್ಲಿನ ಮಾಡಿರೋದು ಹಾ ಕಷ್ಟ ಯಾಕಂದ್ರೆ ನಾವು ಕಾಡ್ನಲ್ಲೇ ಇದ್ ಬಿಡ್ತಿದ್ವಲ್ಲಾ ಹೋಳಿ ಹೆಂಗಿದೆ ಇವಾಗ ಇನ್ಕಮ್ ನಿಮ್ದು ನಂತ ದೇಹ ನನ್ನ ಸಾಲ ಇಲ್ಲ ಪೀಪಲ್ ನಿಮ್ದೆಲ್ಲಾ ಒಂದು ಪ್ಲೆಸಿಂಗ್ ಎಲ್ಲಾ ಚೆನ್ನಾಗಿರೋದ್ರಿಂದ ಏನು ಗೋಡೆಸ್ ಕೆಟ್ ಮೀ ನೈಸ್ ಸಾಲ ಇಡ್ತಿ ಸಾಲನಾ ನನ್ಗೆ ಯಾವಾಗ್ಲೂ ಸಾಲ ಇರ್ಲಿಲ್ಲ ಅಮ್ಮ ಹೆಂಗಿದ್ರು ಅಮ್ಮ ಕೊ ಕೊರೋನಾನ ಅಲ್ಲಿ ಹೋಗ್ಬಿಟ್ರು ಎಂತತ್ ಕೇಳ್ತಿ ಕಣ ಎಮ್ಮಾ ನಿಮ್ ಮನೇಲಿ ಇಬ್ರು ದೇವರು ನೀನೊಬ್ರು ರಾಕ್ಷಸ್ ಕಣ ನಿಮ್ ಪತ್ನಿ ದೇವ್ರು ನಿಮ್ ತಾಯಿ ದೇವ್ರು ನೀನು ಮಹಾರಾಕ್ಷಸ ರಾಕ್ಷಸ್ ಕಣ ನೀನು ಥ್ಯಾಂಕ್ ಯು ಥ್ಯಾಂಕ್ ಯು ಯಾಕೋ ಅಲ್ಲ ಸ್ವೀಕರಿಸ್ತು ತುಂಬಾ ಅದು ಒಂದ್ ಪ್ರಸಾದ ಅಲ್ವೇನಪ್ಪಾ ವಾ ಬಾ 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 ಸ್ವೀಕರಿಸ್ತೀವಿ ಟೈಮ್ ತಂಗಿ ಆಯಿಮ್ಮ ತಂಗಿ ಅವರೆಲ್ಲ ತಂಗಿ ಯಾರು ಇಲ್ಲ ನನ್ಗೆ ಬರೇ ಅಕ್ಕ ಅಕ್ಕ ಆಯಿಮ್ಮನ ದೇವ್ರು ನೋಡಿದೀನಿ ನಿಮ್ಮ ಮನೇಲಿ ಹೆಣ್ಮಕ್ಳೆಲ್ಲಾ ದೇವ್ರು ಹ್ಮ್ ನಾನ್ ಒಬ್ಬಾ ಇರ್ಬೇಕಲ್ಲ ರಾಕ್ಷಸರ್ಗೆನೆ ತಾಕತ್ ಜಾಸ್ತಿ ಅಂತೆ ನೋಡ್ಕೊಳಕ್ಕೆ ಫೀಲಿಂಗ್ಸ್ ಇಲ್ಲ ನಿನಗೆ ಕಲ್ಲು ನೀನು ಹಂಗಂತೀರ ಇಲ್ಲ ನಾನೊಂದ್ ಹೇಳ ನಾನು ನಟೇಶ್ ಪೋಳೆಪಳ್ಳಿ ಅಹೋರತ್ರನ ಯಾಕೆ ತುಂಬಾ ಮನಸರ್ ಇಟ್ಕೊಳ್ತೀನಿ ಅಂತ ಟೈಮ್ ಇದ್ರೆ ಹೇಳ್ತೀನಿ ನಾವು ಕಾಲೇಜ್ ನಲ್ಲಿ ಇದ್ದಾಗ ಒಂದ್ಸತಿ ಕರೆದು ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ನೀನ್ ಎಷ್ಟೇ ಕಷ್ಟಪಟ್ಟರು ನೀನ್ ಅಷ್ಟೇ ನಿಂಗೆ ಡಿಗ್ರಿ ಮುಗಿಯಲ್ಲ ಅಂದಿದ್ದೆ ಇಲ್ಲ 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 ಅದು ನಾನೆಲ್ಲ ಚೆನ್ನಾಗೆ ಹೋದವನು ದೇವ್ರು ಹೆಂಗ್ ಹೋದ ಅಂದ್ರೆ ಯಾವ್ದೋ ಹಿಂದೆ ಓದಂಗ ಮಾಡ್ದ ನನ್ನ ಹಾಳು ಮಾಡಿಟ್ಟ ಇಟ್ಸ್ ಆಲ್ ಒಂಥರ ದಟ್ ಎನರ್ಜಿ ಆಮೇಲೆ ಇನ್ನೊಂದ್ಸತಿ ಹೇಳಿದೆ ನೀನು ಎಷ್ಟೆಷ್ಟೇ ಫ್ರೆಂಡ್ಸ್ ನಿಟ್ಕೊಂಡ್ರು ನೀನ್ ಲೀಡರ್ ಆಗಕ್ ಆಗಲ್ಲ ಅಂತ ಲೀಡರ್ ಆಗ್ಲೇ ಇಲ್ಲ ಸೀರಿಯಸ್ ಆಗಿ ನನ್ ಜೊತೆಲಿ ಎಷ್ಟೆಷ್ಟೋ ಟೀಮ್ಗಳು ಬಂದು ಅವ್ರಿಗೇನು ಅಂತಂದ್ರೆ ಒಂದ್ ಸ್ಟೇಜ್ ವರ್ಗು ಅವ್ರಿಗೆಲ್ಲ ತುಂಬಾ ಲೂಸ್ ಬಿಟ್ಕೊಡ್ತೀನಿ ಟಕ್ ಅಂತ ಅವರು ಅಯ್ಯೋ ವೈ ಶುಡ್ ಬಿ ಫಾಲೋ ಹಿಮ್ ಅಂತಾರೆ ಅದನ್ನ ಟೈಮ್ ಸರಿಯಾಗಿ ನೀವೆಲ್ಲ ಹೇಳದೆ ಇದ್ದಿದ್ರೆ ನನ್ಗೆ ಅವೆಲ್ಲಾ ಜ್ಞಾಪಕಕ್ಕೆ ಬರುತ್ತೆ ಒಂದೊಂದು ಟೀಮ್ ಹಾಳಾಗಿದ ತಕ್ಷಣ ಬಟ್ ನಿನಗೆ ಅವಾಗ ನಾನು ಈ ನೆಗೆಟಿವ್ ಮಾತಾಡ್ತೀನಿ ಅಂತ ಕೋಪ ಬಂದಿರ್ಲಿಲ್ವಾ ನನ್ಗೆ ಯಾಕೆ ನಾನು ಐ ಥಾಟ್ ಓಕೆ ಐ ಸ್ಟಿಲ್ ಕ್ಯಾನ್ ಡೂ ಇಟ್ ಅಂತ ಅನ್ಬಿಟ್ಟು ನಾನು ಎಲ್ಲ ಮಾಡಿದೆ ಏನ ಬಟ್ ಇಟ್ ಇಟ್ ವಾಸ್ ಟ್ರೂ ಆ ವಯಸ್ನಲ್ಲಿ ಇನ್ನೂ ನೀವಿನ್ನೂ ಹೆಸರು ಮಾಡಿರ್ಲಿಲ್ಲ ಇನ್ನು ಸುಮ್ನೆ ಅವಾಗ ಅವಾಗ ಹಿಂಗೆ ಫ್ರೆಂಡ್ಸ್ ಗೆಲ್ಲಾ ಹಿಂಗೆ ಹೇಳ್ತಾ ಇದ್ದಂಗೆ ಅವಾಗ ಆ ನಿಜಾನ ನೀ ಹೇಳಿದಿದ್ದು ನನಗೆ ಹೌದು 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 ಆ ಸೋ ನೀವು ಆಲ್ವೈಸ್ ಅಲ್ಲಿ ಯಾವ ಹೆಸರು ಮಾಡ್ದೇ ಇದ್ರು ನೀವು ನಂಬ್ತಾ ಇದ್ರಲ್ಲ ನನ್ನ ಹಾ ಅಲ್ಲ ಅದು ಆಯ್ತಲ್ಲ ಅದು ಸತ್ಯ ಆಯ್ತು ಹೌದು ಬಂಗಾರ ಎಷ್ಟು ಚೆನ್ನಾಗಿ ಮಾತಾಡ್ತೀಯಾ ಅಂದ್ರೆ ಸರ್ ನಾನು ಹೌನಟ್ ಗುಡ್ ಆರ್ ಬ್ಯಾಡ್ ದಟ್ ವಾಸ್ ಟೋಲ್ಡ್ ಲಾಂಗ್ ಬ್ಯಾಕ್ ಅದನ್ನ ರಿಯಲೈಸ್ ಮಾಡ್ಕೊಳ್ತೀನಿ ನನ್ನ ರೂಟ್ ನ ಚೇಂಜ್ ಮಾಡ್ಕೊಳ್ತೀವಿ ಓಹೋ ಇಲ್ಲಿ ತಪ್ಪ ದಾರಿಲಿ ಹೋಗ್ತಾ ಇದೀನಿ ಅಂತ ಗೊತ್ತಾಗ್ಬಿಡುತ್ತೆ ಇವಾಗ ನನಗೆ ನೀನು ಇವಾಗ ಎಲ್ಲ ಆಸೆಗಳನ್ನ ಕೊಂದ್ಬಿಟ್ಟಿದೀಯ ನೀನು ಕಾಡ್ ನೋಡ್ದೆ ನಾಡ್ ನೋಡ್ದೆ ಇವಾಗ ನಿನಗೆ ಎದ್ದಿಲ್ಲದ ಐಶ್ವರ್ಯ ಬಂದು ಸುರಿಯತ್ತೆ ಅವಾಗ ನೀನ್ ಅನ್ಕೋತೀಯ ನನಗ್ ಬೇಕಿಲ್ಲದೆ ಇದ್ದಾಗ ಬಂದಿಲ್ಲ ಇಲ್ಲ ನನ್ಗೆ ಬೇಕಿಲ್ಲ ಅಂತ ನನ್ ತುಂಬಾ ಖುಷಿ ಅದನ್ನ ನಾನ್ ಹೆಂಗ್ ಅನ್ಭವಿಸ್ಬೇಕು ಅಂತ ಗೊತ್ತು ನಾನ್ ಇವಾಗ ಆ ಈ ಒಂಥರ ಹೆಂಗೆ ಅಂದ್ರೆ ನೀವ್ ಒಂದ್ಸತಿ ಹೇಳಿದೆ ನನ್ಗೆ ಸರೆಂಡರ್ ಆಗ್ಬಿಡ್ಬೇಕು ದೇವ್ರಿಗೆ ಅಂತ ಹೌದು ಅದು ನೆನ್ಪಿದ್ಯೇನೋ ಆ ಕಾಲದಲ್ಲಿ ಹೇಳ್ತಿದ್ ನಂಗೆ ಹೌದು ನಾನ್ ಇವಾಗ ತಕ್ಕ ಮಟ್ಟಿಗೆ ಸರೆಂಡರ್ ಆಗಕ್ಕೆ ಪಡ್ತೀನಿ ನಾನೇನು ಅಂತ ಫಾಲೋವರ್ ಬರುತ್ತೆ ಬಂಗಾರ ನಿನ್ಗೆ ನಿನ್ಗೆ ಮೋಸಗಳಾಗಲ್ಲ ಇನ್ ಮುಂದೆ ನೀನ್ ಯಾರಿಗೂ ತೊಂದರೆ ಮಾಡಲ್ಲ ಬಟ್ ತುಂಬಾ ಪ್ರಕೃತಿಗೆ ಹೆಲ್ಪ್ ಮಾಡ್ತೀಯ ನೀನು ಗೆ ಅನಿಮಲ್ಸ್ ಗೆ ಪರ್ಟಿಕ್ಯುಲರ್ಲಿ ಎಲಿಫೆಂಟ್ ಗೆ ನೀನು ಮಾಡ್ತೀಯ ನೀನು ಓಲ್ಡ್ ಏಜ್ ಅಂತೂ ತುಂಬಾ ಎಲಿಫೆಂಟ್ ಕಿಂಗ್ಡಮ್ ಗೆ ತುಂಬಾ ಮಾಡ್ತೀಯಾ ನೀನು ನೀನು ಅವರ ಬ್ಯಾರಿಕೇಡ್ಸ್ ಅವ್ರ ರೋಡ್ ಕ್ರಾಸ್ ಮಾಡೋ ಕಡೆ ಎಲ್ಲ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಸರ್ಕಾರಕ್ಕೆ ಇದೆಲ್ಲ ರಿಸರ್ಚ್ ಕೊಟ್ಟು ಫುಲ್ ಟೈಮ್ ವರ್ಕ್ ಮಾಡ್ತೀಯಾ ನೀನು ಅದೇ ಅವ್ರು ನಮ್ಗ ಚಾನ್ಸ್ ಕೊಟ್ರೆ ನಾವು ಮಾಡ್ತೀವಿ ಇವಾಗ ಒಳಗಡೆ ಹೋಗಕ್ಕೆ ಚಾನ್ಸ್ ಕೊಡಲ್ಲ ಕೊಡ್ತಾರೆ ಕೊಡ್ತಾರೆ ಅವಾಗೆಲ್ಲ ನಿನ್ಗೆ ನಿಜ ಹೇಳ ಅವಾಗೆಲ್ಲ ನಮ್ಮ ಟೀಮ್ ಇರುತ್ತೆ ಸರ್ಕಾರದಲ್ಲಿ ನಿಮ್ಮಂತವ್ರನ್ನ ಹುಡ್ಕೊಂಡ್ ಬರ್ತೀವಿ ನನ್ಗೆ ಇವಾಗ್ಲೂ ಯಾರಾದ್ರೂ ಆ ಯಾರು ಈಶ್ವರ್ ಕಂಡ್ರೆ ಕಡೆಯಿಂದ ಒಂದ್ ಸುಮ್ನೆ ಒಂದ್ ಸಪೋರ್ಟ್ ಮಾಡಿಸಿದ್ರೆ ನಾನು ಅಲ್ ನಾನು ಇವತ್ತಿನ ದಿನ ನಾನ್ ಸಂಪಾದನೆ ಮಾಡ್ತಾ ಇದೀನಿ ಗಾಡ್ಸ್ ಗ್ರೇಸ್ ಆಲ್ ಯುವರ್ ವಿಶಸ್ ಅಂಡ್ ಆಲ್ ಆದ್ರೆ ನನ್ಗೆ ಅಲ್ಲಿರಕ್ಕೆ ಇಷ್ಟ ಅಲ್ಲಿದ್ದಿದ್ ಸುಖ ಇಲ್ಲಿಲ್ಲ ಈ ಕೆಲವು ಹಳೆ ಅರಣ್ಯ ಮಂತ್ರಿಗಳು ಹೋಗಿ ಕೂತ್ಕೊಂಡು ಅಲ್ಲೇ ಜಿಂಕೆಗಳನ್ನ ಕೊಲ್ಸಿ ಮೊಲಗಳನ್ನ ಕೊಲ್ಸಿ ಅಲ್ಲೇ ಊಟ ಮಾಡ್ಕೊಂಡು ತಿಂದ್ರಲ್ಲ ಅವ್ರ ವಂಶಗಳನ್ನ ನಾಶನವಾಗ ಹೋಗೋತಿಲ್ವೇನು ಅಲ್ಲ ಇವಾಗ ನಮ್ಮಂತವ್ರ ಅಲ್ಲಿಗೆ ಹೋದ್ರೆ ಇವ್ರೆಲ್ಲಾರ್ಗು ನಾವ್ ಅಟ್ಲೀಸ್ಟ್ ಯಾರಿಗಾದ್ರೂ ಇನ್ಫಾರ್ಮೇಶನ್ ಕೊಟ್ಬಿಡ್ತೀವಿ ಅಂತ ನಮ್ಮಂತವ್ರನ್ನ ಎಂಟ್ರಿನೇ ಕೊಡಲ್ಲ ಆದ್ರಿಂದ ನಿನಗೆ ಕಣ್ಣಿಗ್ ಕಂಡದ್ದು ನೀನ್ ಹೇಳಕ್ ಆಗದಿದ್ರೆ ನಮಗೆ ಫೋಟೋಗ್ರಾಫ್ ಸಮೇತ ಕೊಡು ಬಯಲ್ ಮಾಡಿ ಸಿಗತ್ತೆ ಸಿಗತ್ತೆ ಎಲ್ಲಾ ಮುಂದೆ ನೋಡು ಇನ್ ಮುಂದೆ ನೋಡು ಏನಾಗತ್ತೆ ನೋಡ ರಾಜಕಾರಣ ಅಂದ್ರೆ ಹಣ ಮಾಡಕ್ ಆಗಲ್ಲ ಅನ್ನೋ ಪರಿಸ್ಥಿತಿ ಬರುತ್ತಪ್ಪಿ ಹಣ ಮಾಡಕಲ್ಲ ಅದು ಗುಣ ಮಾಡೋದಕ್ಕೆ ಅಂತ ಆ ಹಾ ಗೂ ಆಗತ್ತೆ ಆವಾಗ ನೋಡು ಜನ ಎಲ್ಲಾ ಉದ್ರಲ್ಲೇ ಗೆಳತಾರ ಉದ್ರೋಗ್ಬಿಡ್ತಾರ ಈ ಹಣವಂತರು ಬರೀ ಗುಣವಂತರು ಬಂದು ಕೂತ್ಕೋತಾರ ಅವಾಗ ಅರ್ಥ ಆಯ್ತಾ ದಿನಾ ಬರಬೇಕು ಬರುತ್ತೆ ಅಲ್ಲಿ ಯಾ ಹಣ ಮಾಡ್ಕೊಂಡ್ರೆ ಹೋಗ್ಲಿ ಇವು ಆದ್ರೆ ಆ ಪ್ರಾಣಿಗಳ್ನ ಯಾವ ಅರಣ್ಯಕ್ಕೆ ರಾಜ ಆಗಿರ್ತಾನೋ ಅದೇ ಪ್ರಾಣಿಗಳ್ನ ಕೊಂದು ತಿಂತಾನೆ ಅಂದ್ರೆ ಅದಕ್ಕಿಂತ ದೊಡ್ಡ ಘೋರ್ ಅಪರಾಧ ಇದೀನೋ ಹ್ಮ್ ನಮ್ಮಲ್ಲಿ ಒಬ್ಬ ಹಾ ಅವನ್ ನನಗೆ ತುಂಬಾ ತಿಕ್ ಫ್ರೆಂಡ್ ಹ್ಮ್ ಅವಾಗ ಕಾಲೇಜ್ ನಲ್ಲಿ ಇದ್ದಾಗ್ಲು ಹ್ಮ್ ಏನೋ ಅವನು ನನ್ಗೊಂದ್ ಅವ್ರ ಅವ್ರ ಅಪ್ಪ ಐ ಎಫ್ ಎಸ್ ಆಫೀಸರ್ ಆಗಿದ್ರು ಸೊ ಫೋರ್ತ್ ಕ್ಲಾಕ್ ನಲ್ಲಿ ಅವ್ರ ಮನೆ ಇತ್ತು ನಾವ್ ನಾನು ಅವ್ರ ಮನೇಲೆ ಇರ್ತಾ ಇದ್ದೆ ಎಲ್ಲ ಹೀಗೆ ಎಲ್ಲಾ ಮಾಂಸ ಹಿಮ್ಸಾ ಎಲ್ಲ ತಿನ್ನೋ ಟೈಮ್ ನಲ್ಲಿ ಒಂದ್ಸತಿ ನವಿಲ್ ಮಾಂಸ ತಿನ್ಬೇಕು ನಮ್ ಮನೆಯಲ್ಲಿ ನಾವು ಒಂದ್ ನವಿಲ್ನ ಹಿಂಗಿಟ್ಕೊಂಡು ನಾನೇ ಕತ್ತಿಟ್ಕೊಂಡೆ ಯಾರೋ ಕೂಯಿದ್ರು ಅಂತ ಅಂದ ಪೀಕಾಕ್ ಇಸ್ ದ ನ್ಯಾಷನಲ್ ಆನಿಮಲ್ ನಿಮ್ಮಅಪ್ಪ ಐ ಎಫ್ ಎಸ್ ಆಫೀಸರ್ ನೀನು ಮನೇಲಿ ಕುಯ್ದೆ ಅಂತ ಹೇಳ್ತೀಯಲ್ಲ ನಾನ್ ಸುಮ್ನೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ನಿನ್ ಗತಿ ಏನ್ ಗೊತ್ತೇನೋ ಅಂದೆ ಹ್ಮ್ ನಂಗ ಅವೆಲ್ಲಾ ಇಷ್ಟ ಇಲ್ಲಮ್ಮ ಅವೆಲ್ಲ ಹೇಳ್ಬೇಡ ಇಟ್ಸ್ ಅ ನ್ಯಾಷನಲ್ ಅನಿಮಲ್ ಈ ಶುಡ್ ನಾಟ್ ಡೂ ದಾಟ್ ನೀವೆಲ್ಲಾ ಟ್ರೈಟರ್ಸ್ ಅಂದೇ ಹಾ ಹಾಂಗ್ ಅವತ್ತಿಂದ ಇವತ್ವರ್ಗು ಅವನು ಒಂಥರಾ ನನ್ ಮೇಲೆ ಒಂಥರಾ ಗುನ್ನಿಸೆ ಅವ್ನ್ಗೆ ನಾನ್ ನನ್ ಕಂಡ್ರ ಆಗಲ್ಲ ಆಲ್ರೆಡಿ ನಾಶ ಆಗ್ ಅವನು ಯಾಕಂದ್ರೆ ಇವೆಲ್ಲ ಕುಂಡ್ ಮನೆಗೆ ಎರಡು ಬಗೆಯ ಕೆಲಸಗಳು ಹೌದೌದರ್ವ ನಾಶ ಆಗ್ತಾರೆ ಅಂತ ಅವರೆಲ್ಲ ಅದೇ ಯಾವ್ದು ನೆಲೆ ಅವ್ನಿಗೆ ಐ ಎಫ್ ಎಸ್ ಅಂದ್ರೆ ಫಾರೆಸ್ಟ್ ಆಫೀಸರ್ ನಾವ್ ಕಾಲೇಜ್ ನಲ್ಲಿ ಇದ್ದಂಗೆ ಸತ್ ಹೋಗಿದ್ರು ಆದ್ರೆ ಆ ಹುಡುಗನು ಇವಾಗ ಏನ್ ಅಷ್ಟು ಚೆನ್ನಾಗಿರೋಕ್ ಸಾಧ್ಯ ಇಲ್ಲ ಯಾಕಂದ್ರೆ ಪರ್ಸೆಂಟ್ ಅಂದ್ರೆ ಎಲ್ಲಾ ಆಸ್ತಿ ಪಾಸ್ತಿನೆಲ್ಲ ಮಾರ್ಕೊಂಡು ಅವ್ನ್ ಮಗ ತುಂಬಾ ಚೆನ್ನಾಗ್ ಅದ ಇಂಜಿನಿಯರ್ ಇತ್ತು ನನ್ ಜೊತೆ ಕಮ್ಯುನಿಕೇಶನ್ ಮಾಡಿದ್ರೆ ಅದು ಫೇಸ್ಬುಕ್ ಅಲ್ಲಿ ಬರುತ್ತೋ ಹ್ಮಿಲ್ವಾ ಅಯ್ಯೋ ಬಂದ್ರೆ ಏನಂತ ಇವಾಗ ಅರೆ ವಾ ಗ್ರೇಟ್ ಏನ್ ಅದ್ರಲ್ಲಿ ನಾವೇನ್ ಸುಳ್ಳ ಹೇಳ್ತಾ ಇದೀವಿ ಆ ಥ್ಯಾಂಕ್ಸ್ ಅಪ್ಪ ಯಾಕಂದ್ರೆ ನಮ್ದು ಓಪನ್ ಟಾಕ್ ಇರುತ್ತೆ ಬಂಗಾರು ರಾಕ್ ಒಳ್ಳೆ ಬರ್ದಿಟ್ಕೋ ಅವಾಗ ಹೇಳಿರೋ ಸತ್ಯ ಆದ್ರೆ ಇವಾಗ ಹೇಳೋದು ಸತ್ಯ ಆಗತ್ತೆ ನೀನು ಅರಣ್ಯಕ್ಕೆ ದೇವರಾಗ್ಬಿಡ್ತೀಯ ನೀನು ಅಷ್ಟು ಕೆಲಸ ಮಾಡ್ತೀಯ ನೀನು ಇರುವ ಹಿಡಿದು ಮರದಿಂದ ಹಿಡಿದು ಎಲ್ಲಕ್ಕೂ ನೀನೊಂದ ಹೆಸರು ಮಾಡ್ತೀಯ ಯಾಕಂದ್ರೆ ಲೈಫಲ್ಲೂ ಮಾಡುದು ನಿಂಗೆ ಮಕ್ಕಳು ಎಷ್ಟ್ ಹೇಳಿ ಇಲ್ಲ ಅಲ್ವಾ ಯಾಕೆ ಇಲ್ಲ ಹೇಳು ನಿನ್ ತಾಯಿ ಇರೋವರ್ಗು ಅರಣ್ಯದ ಎಲ್ಲಾ ಜೀವಿಗಳು ನಿನ್ ಮಕ್ಕಳು ಅರ್ಥ ಅದಕ್ಕೆ ಮಕ್ಳು ಯಾಕಂದ್ರೆ ಹಿಂದಿನ ಜನ್ಮದಲ್ಲಿ ಮಕ್ಕಳು ಮೋಸ ಮಾಡಿದ್ರು ಅದಕ್ಕೆ ನೀನ್ ಗಂಡ ಹೆಂಡತಿ ಇಬ್ರು ನಮ್ ಮುಂದಿನ ಜನ್ಮಕ್ ಮಕ್ಳೇ ಬೇಡ ಅಂತ ಹೇಳ್ಬಿಟ್ರಿ ನೀವು ಅದ್ರ ಪರಿಣಾಮ ಆಗ್ಲಿಲ್ಲ ಅಲ್ವಾ ನನಗೆ ಇವಾಗ ಅರ್ಥ ಮಾಡ್ಕೊ ನಿನಗೆ ಪ್ರಾ ಕಾಡು ಪ್ರಾಣಿಗಳೆಲ್ಲಾ ನಿನ್ ಮಕ್ಕಳು ಅಂತ ತಿಳ್ಕೊಪ್ಪ ಓಕೆ ಆಯ್ತು 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 ಚಾನ್ಸ್ ಸಿಕ್ಕಿದ್ರೆ ಆತರ ವಿಷಯ ತಿಳ್ಸಕ್ಕೆ ಆ ಮಗು ಓಡಾಡುತ್ತೆ ನಿಮ್ ಕೈಗೆ ಸಿಗಲ್ಲ ನ ಕಟ್ಕೊಳ್ಳುತ್ತೆ ಅಂದಿದ್ರೆ ಅವ್ಳು ಫಾರಿನರ್ನ ಕಟ್ಕೊಂಡ್ಲು ಬೆಲ್ಜಿಯಂ ಕರ್ಕೊಂಡ್ ಬಂದು ಇಲ್ಲಿ ಮದುವೆ ಮಾಡ್ಕೊಂಡು ಮತ್ತೆ ವಾಪಸ್ ಕರ್ಕೊಂಡೋಗಿ ಆಮೇಲೆ ಅಲ್ಲಿ ಮಗು ಆಯ್ತು ಅಲ್ಲೇ ಮನೆ ಕೊಂಡ್ಕೊಂಡಿದ್ದಾಳೆ ಒಳ್ಳೆ ಕೆಲ್ಸದಲ್ಲಿದ್ದಾಳೆ ಹೌದು ಎಂತ ಮಗು ಅಲ್ಲ ಏನ್ ಸುಂದರ ಅದು ಎಂತ ಮಗು ಒಳ್ಳೆದಾಗ್ ನಿಮ್ ತಾಯಿ ನಮ್ ಆಗಲ್ಲ ನಾನು ಅಮ್ಮನ ಅವತ್ತು ತೋರಿಸಿದ ಪ್ರೀತಿ ಮತ್ತೆ ನಿನ್ ಪತ್ನಿ ನಾನು ಇಂತ ಈ ಅಜಿತು ಎಷ್ಟು ಪುಣ್ಯ ಮಾಡಿದಾನೆ ಇಂತ ಮನೆಯಲ್ಲಿದ್ದಾನು ಆ ಇಂತ ಅಕ್ಕ ಪತ್ನಿ ತಾಯಿ ಮೂರು ಜನ ಹೆಂಗಿದಾರೆ ಇವನ್ಗೆ ಸರೌಂಡಿಂಗ್ ಪಿಲ್ಲರ್ಸ್ ತರ ಅಂತ ಅನ್ಕೊಂಡೆ ಅವತ್ತು ನಾನು ಮನೆ ನಮ್ಮಅಮ್ಮ ಓದ್ಮೇಲೆ ನಮ್ಮಅಮ್ಮನ್ಗೆ ನಾವೆಲ್ಲಾ ಒಟ್ಟಗಿರ್ಬೇಕು ಅನ್ನೋದು ಒಂದು ಆಸೆ ಇತ್ತು ಒಟ್ಟಿಗೆರ್ಬೇಕು ಅಂದ್ರೆ ನಾನು ಒಂಟಿ ಆಗ್ಬಿಡ್ತೀನಿ ಅನ್ನೋ ಒಂದು ಭಯ ಇತ್ತು ಹಾ ಸ ಬಟ್ ಅವ್ರಿಗೆ ನಾನು ಯಾವಾಗ್ಲೂ ಜಗಳ ಆಡ್ಬಿಡ್ತೀನಿ ಇವರೆಲ್ಲರೂ ದೂರ ಹೊರಟೋಗ್ಬಿಡ್ತಾರೆ ಅನ್ನೋ ಒಂದ್ ಭಯ ಇತ್ತು ಆದ್ರೆ ಅವ್ರ ಓದ್ಮೇಲೆ ನಮ್ಮ ಈ ಮನೇನು ನಾನು ನಮ್ಮ ಅಕ್ಕಂದ್ರೆ ಈ ಮೂರ್ ಜನನು ಅವ್ರಿಗೆ ಏನೇನೆ ಕೊಟ್ಟಿದ್ರು ಸರಿ ಏನಾ